ಫಸ್ಟ್ ಲಿಸ್ಟ್ ರಿಲೀಸ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಂಡಾಯ ಸ್ಫೋಟವಾಗಿದೆ. ಬೀದರ್ನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ ಚಂದ್ರ ಸಿಂಗ್. ಬೀದರ್ ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಚಂದ್ರ ಸಿಂಗ್ ಇದೀಗ ಬಂಡಾಯ ಏಳಬಹುದಾದಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಫಸ್ಟ್ ಲಿಸ್ಟ್ ರಿಲೀಸ್ ಬೆನ್ನಲ್ಲೆ ಕಾಂಗ್ರೆಸ್ನಲ್ಲಿ ಬಂಡಾಯ ಸ್ಫೋಟವಾಗಿರ್ತಕ್ಕಂಥದ್ದು. ಬೀದರ್ನಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚಂದ್ರ ಸಿಂಗ್. ಬೀದರ್ ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಚಂದ್ರ ಸಿಂಗ್. ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಚಂದ್ರ ಸಿಂಗ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಮಾಜಿ ಸಿಎಂ ಧರಂ ಸಿಂಗ್ ಅಳಿಯ ಚಂದ್ರ ಸಿಂಗ್, ಕಳೆದ 10 ವರ್ಷದಿಂದ ಕ್ಷೇತ್ರದಲ್ಲಿ ಪಕ್ಷವನ್ನ ಕಟ್ಟಿದ್ದೀನಿ, ಬೀದರ್ನಲ್ಲಿ ಹೀಗಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚಂದ್ರ ಸಿಂಗ್. ಕೈ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಸಹ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಸೊ 124 ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಯಾವುದೇ ರೀತಿಯಾದಂಥ ಗೊಂದಲಗಳು ಬಂಡಾಯಗಳು ನಿರ್ಮಾಣ ಆಗೋದಿಲ್ಲ ಅನ್ನುವ ನಿರೀಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಆ ಒಂದು ನಿರೀಕ್ಷೆ ಇದೀಗ ಹುಸಿಯಾದಂತೆ ಕಾಣಿಸ್ತಾ ಇದೆ. ಬಿಕಾಸ್ ರಾಜ್ಯದಲ್ಲಿ ಸುಮಾರು 2-3 ಕ್ಷೇತ್ರಗಳಲ್ಲಿ ಬಂಡಾಯ ಕಂಡು ಬರ್ತಾ ಇರತಕ್ಕಂಥದ್ದು. ಇದೀಗ ಬೀದರ್ನಲ್ಲೂ ಸಹ ಬಂಡಾಯದ ಬಾವುಟವನ್ನು ಹಾರಿಸಲಿಕ್ಕೆ ಚಂದ್ರ ಸಿಂಗ್ ಅವರು ಮುಂದಾಗಿದ್ದಾರೆ. ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಅವರು ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಬೀದರ್ ದಕ್ಷಿಣ ಭಾಗದಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನು ಬಹಳ ವರ್ಷಗಳಿಂದ ಕಟ್ಟಿ ಬೆಳೆಸಿದ್ದೀನಿ, ಆದರೆ ನನ್ನನ್ನೇ ಕಡೆಗಣಿಸಿರ್ತಕ್ಕಂಥದ್ದು ಸರಿಯಾದಂಥ ಧೋರಣೆ ಅಲ್ಲ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರತಕ್ಕಂಥದ್ದು, ವರಿಷ್ಠ ನಾಯಕರು ಹೇಳ್ತಾ ಇರತಕ್ಕಂಥ ರೀತಿ ಏನು ಅಂದರೆ, ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬ ಅಭ್ಯರ್ಥಿ ಯಾರಿದ್ರು, ಅಂದರೆ ಯಾವುದೇ ರೀತಿಯಾದಂಥ ಪ್ರತಿಸ್ಪರ್ಧೆ ಇಲ್ಲದೇ ಇದ್ದಂಥ ಕ್ಷೇತ್ರಗಳನ್ನು ಮಾತ್ರ ನಾವು 124 ಕ್ಷೇತ್ರಗಳ ಪಟ್ಟಿಯಲ್ಲಿ ಅನೌನ್ಸ್ ಮಾಡಿದ್ದೀವಿ ಅಂತ. ಆದರೆ ಆ ರೀತಿಗೆ ಹೇಳ್ಕೊಂಡಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಈಗ ಬಂಡಾಯದ ಬಾವುಟ ಹಾರ್ತಾ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಾಯಕರುಗಳಿಗೆ ದೊಡ್ಡ ಮಟ್ಟದ ಚಾಲೆಂಜ್ ಎದುರಾಗಬಹುದು ಅಂತ ಅನ್ನಿಸ್ತಾ ಇದೆ. ಹತ್ತು ವರ್ಷದಿಂದ ನಾನು ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದೀನಿ. ಇವತ್ತು 2008 2013 1,000 5,000 ಓಟ್ ತೊಗೊಂಡಂಥ ಕ್ಷೇತ್ರ ಇದು. ಇಂಥ ಕ್ಷೇತ್ರದಲ್ಲಿ ನಾನು ಕಾಂಗ್ರೆಸ್ ಪಕ್ಷನ ಕಟ್ಟಿ ನನ್ನ ಟಿಕೆಟ್ ಕೇಳ್ತಾ ಇದ್ದೆ. 2018 ನನಗೆ ಟಿಕೆಟ್ ಡಿನೈ ಮಾಡಿದ್ರು. ಆ ಟೈಮಲ್ಲಿ ಅಶೋಕ್ ಕೇನಿಗೆ ಟಿಕೆಟ್ ಕೊಟ್ಟರು. ಆ ಟಿಕೆಟ್ ನಾನು ಬೇಡ ಅಂದ್ವಿ, ನಾವು ಸೋಲ್ತೀವಿ ಅಂತ ಹೇಳಿದ್ರು. ಅವರು ಟಿಕೆಟ್ ಕೊಟ್ಟು ಇವತ್ತು ಅವರು 3ನೇ ಪ್ಲೇಸ್ಗೆ ಹೋಗಿ 3 ದಿವಸ ಎಲೆಕ್ಷನ್ ಇರೋವಾಗ ಗಾಯವಾಗ್ಬಿಟ್ರು, ಅಮೆರಿಕಾಗೋಗಿ ಸೇರ್ಕೊಂಬಿಟ್ರು. ರಿಸಲ್ಟ್ ದಿವಸ ಹೋಗಿ ಅಮೆರಿಕಲ್ಲಿ ಕೂತ್ಕೊಂಡು ರಿಸಲ್ಟ್ ಕೇಳ್ತಾರಂದರೆ ಇವರು ಎಂಥ ನಾಯಕರು ಅನ್ನೋದು ನೀವು ತಿಳ್ಕೊಳ್ರಿ. ಅಂಥ ಪೊಸಿಷನ್ ಇದ್ರೂ ತಿರುಗಿ ಅವ್ರಿಗೆ ಕರೆಸಿ ಅವ್ರಿಗೆಲ್ಲ ಓಡಾಡಿಸಿ, ಓಡಾಡೋಕ್ಕೂ ಆಗಲ್ಲ, ಅವ್ರಿಗೆ ಓಡಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ, ಅವ್ರ ಜನರಿಗೆ ರೆಕಗ್ನೈಸ್ ಮಾಡೋಕ್ಕಾಗ್ತಾ ಇಲ್ಲ, 75 ವರ್ಷ ಆಗಿದೆ. ಅಂಥ ಅವ್ರಿಗೆ ಕರ್ಕೊಂಡು ಬಂದು ತಿರುಗಿ ಟಿಕೆಟ್ ಕೊಡ್ತಾರೆ ಅಂದರೆ ಇದು ಯಾವ ನ್ಯಾಯ? ನಾವು ಇಷ್ಟು 10 ವರ್ಷ ಕೆಲಸ ಮಾಡಿ ನಾನು ಟಿಕೆಟ್ ಸಿಗಲಿಲ್ಲ, ನಾನು ಏನು ಪಾಪ ಮಾಡಿದ್ದೆ? ಧರ್ಮ ಸಿಂಗ್ ಅವ್ರು ಅಳಿಯೋರು ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ನಾನು ಟಿಕೆಟ್ ಕೇಳಿಲ್ಲ. ಕಾಂಗ್ರೆಸ್ ಪಕ್ಷ ನಾನು ಒಂದು ಕ್ಷೇತ್ರದಲ್ಲಿ ಕಟ್ಟಿ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ, ಅಲ್ಲಿಗೂ ನನಗೆ ಅವರು ರೆಕಗ್ನೇಷನ್ ಮಾಡಿಲ್ಲ. ನಾನು ಅವ್ರ ಏನು ಮಾಡಿದ್ದಾರೆ ಅದು ತುಂಬ ತಪ್ಪಾಗಿದೆ. ಈಗ ನಾನಂತೂ ನಾನು ಕಾರ್ಯಕರ್ತ ನಾನು ಬಿಡೋಕ್ಕಾಗಲ್ಲ. ಅವರೆಲ್ಲ ಬಂದು ನನಗೆ ಪ್ರೆಷರ್ ಹಾಕಿದ್ದಾರೆ, ನಾನು ನಿಲ್ಲೇಬೇಕು. ನಾನು ಅವ್ರಿಗೆ ನಾನು ಸಾಥ್ ಕೊಟ್ಟೇ ಕೊಡ್ತೀನಿ. ಈ ಸಾರಿ ನಿಲ್ಲಕ್ಕೆ ನಾನು 100% ನಾನು ಬಂಡಾಯ ಅಭ್ಯರ್ಥಿಯಾಗಿ ನಾನು ನಿಲ್ತೀನಿ.